Java Servlets and JSPs ennuva spoken tutorial ke nimage swagata. Ee tutorial nalli naavu web server hagu web container gala bagge kaliyuvevu. Saralavada vandu Java Servlet matu JSP ennu tayarisalu saha naavu kaliyuvevu. Illi naavu Ubuntu na avrutti 12.04, NetBeans IDE 7.3, JDK 1.7 hagu Firefox web browser 21.0 galannu balasuttiddeve. Neevu nimage ishtavada yavude web browser galannu upayogisabahudu. Ee tutorial annu anusarisaru nimage NetBeans IDE annu balasi Core Java hagu HTML ivugalu tilidirabeku. ಇಲ್ಲದಿದ್ದರೆ ಸಂಬಂಧಿತ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಗೆ ಭೇಟಿ ಕೊಡಿ. ಸರ್ವ್ಲೆಟ್ಸ್ ಹಾಗೂ JSP ಗಳನ್ನು ನೋಡುವ ಮೊದಲು ನಾವು ವೆಬ್ ಸರ್ವರ್ ಬಗ್ಗೆ ತಿಳಿದುಕೊಳ್ಳೋಣ. ವೆಬ್ ಸರ್ವರ್ ಅಂತಿಮ ಬಳಕೆದಾರರಿಗೆ ಇಂಟರ್ನೆಟ್ ನ ಮೇಲೆ ವಿಷಯವನ್ನು ಒದಗಿಸುವ ಒಂದು ವ್ಯವಸ್ಥೆಯಾಗಿದೆ. ಇದು ಇಂಟರ್ನೆಟ್ ಸರ್ವರ್ ಎಂದು ಸಹ ಪರಿಚಿತವಾಗಿದೆ. ವೆಬ್ ಕಂಟೇನರ್ ವೆಬ್ ಸರ್ವರ್ ನ ಒಂದು ಅಂಗವಾಗಿದ್ದು Java ಸರ್ವ್ಲೆಟ್ ಗಳೊಂದಿಗೆ ವ್ಯವಹರಿಸುತ್ತದೆ. ಇದು ಸರ್ವ್ಲೆಟ್ ಕಂಟೇನರ್ ಎಂದು ಸಹ ಪರಿಚಿತವಾಗಿದೆ. ಸರ್ವ್ಲೆಟ್ ಗಳು ಅದರ ಒಳಗಡೆ ಎಕ್ಸಿಕ್ಯೂಟ್ ಆಗಲು ಸರ್ವ್ಲೆಟ್ ಕಂಟೇನರ್ ಅನುಮತಿಸುತ್ತದೆ. ನಾವು ಈಗ ಸರಳವಾದ ಒಂದು ಸರ್ವ್ಲೆಟ್ ಅನ್ನು ಹೇಗೆ ಬರೆಯುವುದೆಂದು ಕಲಿಯೋಣ. NetBeans IDE ಗೆ ಬದಲಾಯಿಸಿ IDE ಯ ಎಡಭಾಗದಲ್ಲಿರುವ ಪ್ರಾಜೆಕ್ಟ್ ಎಂಬ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ. ಈ ಮೊದಲು ಮೈ ಫಸ್ಟ್ ಪ್ರಾಜೆಕ್ಟ್ ಎಂಬ ಹೆಸರಿನ ಒಂದು ಸರಳವಾದ ಪ್ರಾಜೆಕ್ಟ್ ಅನ್ನು ನಾವು ತಯಾರಿಸಿದ್ದೆವು. ನೀವು ಅದನ್ನು ಇಲ್ಲಿ IDE ಯ ಎಡಭಾಗದಲ್ಲಿ ನೋಡಬಹುದು. ಈಗ ಈ ಪ್ರಾಜೆಕ್ಟ್ ನ ಒಳಗೆ ನಾವು ಒಂದು ಸರಳವಾದ ಸರ್ವ್ಲೆಟ್ ಅನ್ನು ಕ್ರಿಯೇಟ್ ಮಾಡೋಣ. ಹೀಗೆ ಮಾಡಲು ಮೈ ಫಸ್ಟ್ ಪ್ರಾಜೆಕ್ಟ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ, ನ್ಯೂ ಎನ್ನುವಲ್ಲಿಗೆ ಹೋಗಿ ಸರ್ವ್ಲೆಟ್ ನ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಸರ್ವ್ಲೆಟ್ ಎಂಬ ಒಂದು ವಿಂಡೋ ತೆರೆದುಕೊಳ್ಳುತ್ತದೆ. ಕ್ಲಾಸ್ ನೇಮ್ ಅನ್ನು ಮೈ ಸರ್ವ್ಲೆಟ್ ಎಂದು ಟೈಪ್ ಮಾಡಿ, ಪ್ಯಾಕೇಜ್ ಹೆಸರನ್ನು org.spokentutorial ಎಂದು ಟೈಪ್ ಮಾಡಿ. ಆಮೇಲೆ ನೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡಿ. ಆಡ್ ಇನ್ಫಾರ್ಮೇಶನ್ ಟು ಡಿಪ್ಲಾಯ್ಮೆಂಟ್ ಡಿಸ್ಕ್ರಿಪ್ಟರ್ web.xml ಎಂಬುದರ ಮೇಲೆ ಕ್ಲಿಕ್ ಮಾಡಿ. ಕ್ಲಾಸ್ ನೇಮ್ org.spokentutorial.myservlet ಆಗಿದೆ ಎನ್ನುವುದನ್ನು ನಾವು ನೋಡಬಹುದು. ಸರ್ವ್ಲೆಟ್ ನೇಮ್ ಹಾಗೂ ಕ್ಲಾಸ್ ನೇಮ್ ಗಳೆರಡೂ ಒಂದೇ ಆಗಿದ್ದು ಮೈ ಸರ್ವ್ಲೆಟ್ ಎಂದು ಇರುವುದನ್ನು ನಾವು ನೋಡಬಹುದು. URL ಪ್ಯಾಟರ್ನ್ ಕ್ಲಾಸ್ ನೇಮ್ ಗಳೆರಡೂ ಒಂದೇ ಆಗಿವೆ ಎಂದರೆ ಮೈ ಸರ್ವ್ಲೆಟ್ ಆಗಿದೆ ಎನ್ನುವುದನ್ನು ಗಮನಿಸಿ. ನಾವು ಇದನ್ನು ಮೈ ಸರ್ವ್ಲೆಟ್ ಪಾತ್ ಎಂದು ಬದಲಾಯಿಸಬಹುದು. ಆಮೇಲೆ ಫಿನಿಶ್ ನ ಮೇಲೆ ಕ್ಲಿಕ್ ಮಾಡಿ. ಮೈ ಸರ್ವ್ಲೆಟ್ ಡಾಟ್ ಜಾವಾಗಾಗಿ IDE ಇಂದ ತಯಾರಿಸಲ್ಪಟ್ಟ ಸೋರ್ಸ್ ಕೋಡ್ ಸೋರ್ಸ್ ಎಡಿಟರ್ ವಿಂಡೋನಲ್ಲಿ ಕಾಣಿಸುತ್ತದೆ. org.spokentutorial ಎಂಬ ಪ್ಯಾಕೇಜ್ ನಲ್ಲಿ ಮೈ ಸರ್ವ್ಲೆಟ್ ಡಾಟ್ ಜಾವಾ ರಚಿತವಾಗಿರುವುದನ್ನು ನಾವು ನೋಡುತ್ತೇವೆ. ಸರ್ವ್ಲೆಟ್ ಮೇನ್ ಮೆಥಡ್ ಅನ್ನು ಮಾತ್ರ ಹೊಂದಿಲ್ಲ. ಇದರ ಹೊರತಾಗಿ ಸರ್ವ್ಲೆಟ್ ಬೇರೆ ಯಾವುದೇ ಜಾವಾ ಕ್ಲಾಸ್ನಂತೆಯೇ ಆಗಿದೆ ಎನ್ನುವುದನ್ನು ಗಮನಿಸಿ. ಈಗ ನಾವು ಗ್ಲಾಸ್ ಫಿಶ್ ಸರ್ವರ್ನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸರ್ವ್ಲೆಟ್ ಅನ್ನು ಸರ್ವ್ಲೆಟ್ ಕಂಟೇನರ್ ನಲ್ಲಿ ನಿಯೋಜಿಸಲಾಗಿದೆ. ನಾವು ಗ್ಲಾಸ್ ಫಿಶ್ ಅನ್ನು ನಮ್ಮ ಸರ್ವರ್ ಎಂದು ಬಳಸುತ್ತಿದ್ದೇವೆ. ಸರ್ವ್ಲೆಟ್ ಕಂಟೇನರ್ ಸರ್ವ್ಲೆಟ್ ಗಳೊಡನೆ ವ್ಯವಹರಿಸುವ ಗ್ಲಾಸ್ ಫಿಶ್ ನ ಒಂದು ಭಾಗವಾಗಿದೆ. ಈಗ ನಾವು NetBeans IDE ಗೆ ಹಿಂತಿರುಗೋಣ. ಮೈ ಸರ್ವ್ಲೆಟ್ HTTP ಸರ್ವ್ಲೆಟ್ ಅನ್ನು ಎಕ್ಸ್ಟೆಂಡ್ ಮಾಡುತ್ತದೆ ಎಂದು ಗಮನಿಸಿ. ಕೋಡ್ ನ ಕೆಳತುದಿಯಲ್ಲಿ HTTP ಸರ್ವ್ಲೆಟ್ ಮೆಥಡ್ಸ್ ಎಂದು ಇರುವುದನ್ನು ನಾವು ನೋಡಬಹುದು. ಈ ಮೆಥಡ್ ಗಳನ್ನು ನೋಡಲು ಎಡಗಡೆಯ ಪ್ಲಸ್ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ. ಡು ಗೆಟ್, ಡು ಪೋಸ್ಟ್ ಹಾಗೂ ಗೆಟ್ ಸರ್ವ್ಲೆಟ್ ಇನ್ಫೋ ಎನ್ನುವ ಮೆಥಡ್ ಗಳನ್ನು ನಾವು ನೋಡುತ್ತೇವೆ. ನಾವು ಈ ಮೆಥಡ್ ಗಳನ್ನು ಓವರ್ ರೈಡ್ ಮಾಡಬಹುದು. ಮೇಲ್ತುದಿಯಲ್ಲಿ ಪ್ರೊಸೆಸ್ ರಿಕ್ವೆಸ್ಟ್ ಎಂಬ ಇನ್ನೊಂದು ಮೆಥಡ್ ಇರುವುದನ್ನು ನಾವು ನೋಡಬಹುದು. ಗೊಂದಲ ಆಗುವುದನ್ನು ತಪ್ಪಿಸಲು ನಾವು ಪ್ರೊಸೆಸ್ ರಿಕ್ವೆಸ್ಟ್ ಹಾಗೂ ಗೆಟ್ ಸರ್ವ್ಲೆಟ್ ಇನ್ಫೋ ಮೆಥಡ್ ಗಳನ್ನು ತೆಗೆದುಹಾಕುವೆವು. ಹೀಗಾಗಿ ನಮ್ಮ ಹತ್ತಿರ ಡುಗೆಟ್ ಮತ್ತು ಡುಪೋಸ್ಟ್ ಈ ಎರಡು ಮೆಥಡ್ ಗಳು ಉಳಿದಿವೆ. ಸದ್ಯಕ್ಕೆ ನಾವು ಡುಗೆಟ್ ಮೆಥಡ್ ಅನ್ನು ನೋಡುವೆವು. ಯಾವುದೇ ಒಂದು ಸರಳವಾದ URL ರಿಕ್ವೆಸ್ಟ್ಗೆ ಡುಗೆಟ್ ಎನ್ನುವುದು ಡಿಫಾಲ್ಟ್ ಮೆಥಡ್ ಆಗಿದೆ. ಆದ್ದರಿಂದ ನಾವು ಡುಗೆಟ್ ಮೆಥಡ್ ನಲ್ಲಿ ಸ್ವಲ್ಪ ಕೋಡ್ ಅನ್ನು ಟೈಪ್ ಮಾಡುವೆವು. ಪ್ರೊಸೆಸ್ ರಿಕ್ವೆಸ್ಟ್ ಎಂಬ ಮೆಥಡ್ ಅನ್ನು ನಾವು ಈಗಾಗಲೇ ಡಿಲೀಟ್ ಮಾಡಿದ್ದೆವು. ಆದ್ದರಿಂದ ಪ್ರೊಸೆಸ್ ರಿಕ್ವೆಸ್ಟ್ ಮೆಥಡ್ ನ ಮೆಥಡ್ ಕಾಲ್ ಅನ್ನು ತೆಗೆದುಹಾಕಿ. ಡುಪೋಸ್ಟ್ ಮೆಥಡ್ ನಿಂದ ಸಹ ಇದನ್ನು ತೆಗೆದುಹಾಕಿ. ಈಗ ನಾವು ಡುಗೆಟ್ ಎನ್ನುವ ಮೆಥಡ್ ಗೆ ಬರೋಣ.
ಇಲ್ಲಿ ಡುಗೆಟ್ ಮೆಥೆಡ್ ಗೆ ರವಾನಿಸಲಾದ ಎರಡು ಪ್ಯಾರಾಮೀಟರ್ಗಳು ಇರುವುದನ್ನು ನಾವು ನೋಡಬಹುದು. ಇವುಗಳು ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್ ಎನ್ನುವ ಎರಡು ಆಬ್ಜೆಕ್ಟ್ಗಳಾಗಿವೆ. ಅಲ್ಲದೆ ರಿಕ್ವೆಸ್ಟ್ ಎನ್ನುವುದು ಎಸ್ಟಿಟಿಪಿ ಸರ್ವ್ಲೆಟ್ ರಿಕ್ವೆಸ್ಟ್ ನ ಟೈಪ್ ನದ್ದು ಆಗಿದೆ ಎಂದು ಗಮನಿಸಿ, ಮತ್ತು ರೆಸ್ಪಾನ್ಸ್ ಎಂಬ ಆಬ್ಜೆಕ್ಟ್ ಎಚ್ಟಿಟಿಪಿ ಸರ್ವ್ಲೆಟ್ ರೆಸ್ಪಾನ್ಸ್ ನ ಟೈಪ್ ನದ್ದು ಆಗಿದೆ. ಕ್ಲೈಂಟ್ ನ ಬದಿಗೆ ಎಸ್ಟಿಎಂಎಲ್ ರೆಸ್ಪಾನ್ಸ್ ಅನ್ನು ಮರಳಿ ಕಳುಹಿಸಲು ನಾವು ರೆಸ್ಪಾನ್ಸ್ ಆಬ್ಜೆಕ್ಟ್ ಅನ್ನು ಬಳಸುವೆವು. ಇದಕ್ಕಾಗಿ ನಮಗೆ ಪ್ರಿಂಟ್ ರೈಟರ್ ಎಂಬ ಒಂದು ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಬೇಕಾಗುವುದು. ಪ್ರಿಂಟ್ ರೈಟರ್ ಕ್ಲಾಸ್ ಅನ್ನು ಈಗಾಗಲೇ ಇಂಪೋರ್ಟ್ ಮಾಡಲಾಗಿದೆ ಎನ್ನುವುದನ್ನು ಗಮನಿಸಿ. ಆದ್ದರಿಂದ ಡುಗೆಟ್ ಮೆಥೆಡ್ ನ ಒಳಗೆ ಹೀಗೆ ಟೈಪ್ ಮಾಡಿ, ಪ್ರಿಂಟ್ ರೈಟರ್ ಸ್ಪೇಸ್ ರೈಟರ್ ಈಕ್ವಲ್ ಟು ರೆಸ್ಪಾನ್ಸ್ ಡಾಟ್ ಗೆಟ್ ರೈಟರ್ ಓಪನ್ ಮತ್ತು ಕ್ಲೋಸ್ ಬ್ರಾಕೆಟ್ಸ್ ಸೆಮಿಕೊಲನ್, ಎಂಟರ್ ಅನ್ನು ಒತ್ತಿ. ಮುಂದಿನ ಲೈನ್ ನಲ್ಲಿ ಹೀಗೆ ಟೈಪ್ ಮಾಡಿ, ರೈಟರ್ ಡಾಟ್ ಪ್ರಿಂಟ್ ಎಲ್ ಎನ್ ಬ್ರಾಕೆಟ್ಸ್ ಮತ್ತು ಡಬಲ್ ಕೋಟ್ಸ್ ನಲ್ಲಿ ವೆಲ್ಕಮ್. ಆಮೇಲೆ ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ ಎಸ್ ಒತ್ತಿ. ಈಗ ನಾವು ಸರ್ವ್ಲೆಟ್ ಅನ್ನು ರನ್ ಮಾಡೋಣ. ಹೀಗೆ ಮಾಡಲು ಎಡಭಾಗದಲ್ಲಿ ಪ್ರಾಜೆಕ್ಟ್ಸ್ ಟ್ಯಾಬ್ ನಲ್ಲಿ ಮೈ ಸರ್ವ್ಲೆಟ್ ಡಾಟ್ ಜಾವಾದ ಮೇಲೆ ರೈಟ್ ಕ್ಲಿಕ್ ಮಾಡಿ, ನಂತರ ರನ್ ಫೈಲ್ ನ ಮೇಲೆ ಕ್ಲಿಕ್ ಮಾಡಿ. ನಮಗೆ ಒಂದು ಸೆಟ್ ಸರ್ವ್ಲೆಟ್ ಎಕ್ಸಿಕ್ಯೂಷನ್ ಯು ಆರ್ ಐ ಡೈಲಾಗ್ ಬಾಕ್ಸ್ ಸಿಗುತ್ತದೆ. ಓಕೆಯ ಮೇಲೆ ಕ್ಲಿಕ್ ಮಾಡಿ. ಬ್ರೌಸರ್ ವಿಂಡೋ ತೆರೆದುಕೊಂಡಾಗ ಯು ಆರ್ ಎಲ್ ನತ್ತ ನೋಡಿ. ಅದು ಲೋಕಲ್ ಹೋಸ್ಟ್ ಕಾಲನ್ 8080/myfirstproject/myservlet_path ಎಂದು ಇದೆ. ಇಲ್ಲಿ ಮೈ ಫಸ್ಟ್ ಪ್ರಾಜೆಕ್ಟ್ ಎನ್ನುವುದು ಕಾಂಟೆಕ್ಸ್ಟ್ ನೇಮ್ ಆಗಿದ್ದು, ಮೈ ಸರ್ವ್ಲೆಟ್ ಪಾತ್ ನಾವು ಸೆಟ್ ಮಾಡಿದ ಯು ಆರ್ ಎಲ್ ನ ಪ್ಯಾಟರ್ನ್ ಆಗಿದೆ. ವೆಲ್ಕಮ್ ಎನ್ನುವ ಟೆಕ್ಸ್ಟ್ ಬ್ರೌಸರ್ ನ ಮೇಲೆ ಪ್ರಿಂಟ್ ಆಗಿರುವುದನ್ನು ನಾವು ನೋಡುತ್ತೇವೆ. ಈಗ ನೆಟ್ ಬೀನ್ಸ್ ಐಡಿಇಗೆ ಹಿಂತಿರುಗಿ. ಪ್ರಿಂಟ್ ಎಲ್ ಎನ್ ಮೆಥಡ್ ನಲ್ಲಿ ನಾವು ಎಚ್ ಟಿ ಎಂ ಎಲ್ ಕೋಡ್ ಅನ್ನು ಪಾಸ್ ಮಾಡಬಹುದು. ಉದಾಹರಣೆಗೆ ವೆಲ್ಕಮ್ ಅನ್ನು ಎಚ್ ತ್ರೀ ಟ್ಯಾಗ್ ನಲ್ಲಿ ಇರಿಸಿ. ಈಗ ಫೈಲ್ ಅನ್ನು ಸೇವ್ ಮಾಡಿ. ನಾವು ಈ ಸರ್ವ್ಲೆಟ್ ಅನ್ನು ಈ ಮೊದಲೇ ಡಿಪ್ಲಾಯ್ ಮಾಡಿದ್ದರಿಂದ ನಮಗೆ ಇದನ್ನು ಮತ್ತೊಮ್ಮೆ ರನ್ ಮಾಡಬೇಕಾದ ಅಗತ್ಯ ಇಲ್ಲ. ಅದನ್ನು ವೆಬ್ ಕಂಟೈನರ್ ತಾನೇ ಕಂಡುಹಿಡಿಯುವುದು. ಹೀಗಾಗಿ ನಾವು ಬ್ರೌಸರ್ಗೆ ಹಿಂತಿರುಗಬಹುದು. ರಿಫ್ರೆಶ್ ಮಾಡಿ. ನಾವು ವೆಲ್ಕಮ್ ಸಂದೇಶವನ್ನು ಬೇರೆ ಫಾರ್ಮೆಟ್ ನಲ್ಲಿ ನೋಡುತ್ತೇವೆ. ಈಗ ಐಡಿಇಗೆ ಹಿಂತಿರುಗಿ. ಹೀಗೆ ನಾವು ಒಂದು ಸರ್ವ್ಲೆಟ್ ಅನ್ನು ಯಶಸ್ವಿಯಾಗಿ ತಯಾರಿಸಿದ್ದೇವೆ. ಸರ್ವ್ಲೆಟ್ ಗಳನ್ನು ಬಳಸಿ ನಾವು ಯಾವುದೇ ವೆಬ್ ಅಪ್ಲಿಕೇಶನ್ ಅನ್ನು ತಯಾರಿಸಬಹುದು. ಒಂದು ಎಚ್ ಟಿ ಎಂ ಎಲ್ ಕೋಡ್ ಅನ್ನು ಪ್ರದರ್ಶಿಸಲು ನಾವು ಸರ್ವ್ಲೆಟ್ ಗಳನ್ನು ಬಳಸಿದೆವು. ಇಲ್ಲಿ ಜಾವಾ ಕೋಡ್ ನ ಒಳಗೆ ಎಚ್ ಟಿ ಎಂ ಎಲ್ ಕೋಡ್ ಇದೆ ಎನ್ನುವುದನ್ನು ಗಮನಿಸಿ. ಇದು ಸಾಧ್ಯವಿದ್ದರೂ ದೊಡ್ಡ ವೆಬ್ ಅಪ್ಲಿಕೇಶನ್ಗಳಿಗಾಗಿ ಇದನ್ನು ಮಾಡಲು ಕಷ್ಟವಾಗುತ್ತದೆ. ಆದ್ದರಿಂದ ಈ ಪದ್ಧತಿಯನ್ನು ಶಿಫಾರಸು ಮಾಡಲಾಗಿಲ್ಲ. ಜೆಎಸ್ಪಿ ಅನ್ನು ಬಳಸಿ ಇದನ್ನು ಬದಲಾಯಿಸುವುದು ಒಳಿತು. ನಾವು ಸರ್ವ್ಲೆಟ್ ಹಾಗೂ ಜೆಎಸ್ಪಿಗಳ ಉಪಯೋಗವನ್ನು ನೋಡುವೆವು. ನಿರೂಪಣೆಯನ್ನು ವಿಷಯದಿಂದ ಬೇರ್ಪಡಿಸಲು ಸರ್ವ್ಲೆಟ್ ಹಾಗೂ ಜೆಎಸ್ಪಿಗಳು ಒಟ್ಟಿಗೆ ಬಳಸಲ್ಪಡುತ್ತವೆ. ಸರ್ವ್ಲೆಟ್ಗಳು ಕಂಟ್ರೋಲರ್ನ ಹಾಗೆ ಮತ್ತು ಜೆಎಸ್ಪಿಗಳು ವ್ಯೂದ ಹಾಗೆ ಕೆಲಸ ಮಾಡುತ್ತವೆ. ಸರ್ವ್ಲೆಟ್ಗಳು ಜಾವಾ ಕೋಡ್ನಲ್ಲಿ ಎಚ್ ಟಿ ಎಂ ಎಲ್ ಕೋಡ್ ಅನ್ನು ಒಳಗೊಂಡಿರುತ್ತವೆ. ಜೆಎಸ್ಪಿಗಳು ಎಚ್ ಟಿ ಎಂ ಎಲ್ ಕೋಡ್ನಲ್ಲಿ ಜಾವಾ ಕೋಡ್ ಅನ್ನು ಒಳಗೊಂಡಿರುತ್ತವೆ. ನಾವು ಮುಂದಿನ ಟ್ಯುಟೋರಿಯಲ್ಗಳಲ್ಲಿ ಇವುಗಳ ಬಗ್ಗೆ ಇನ್ನಷ್ಟು ಕಲಿಯುವೆವು. ಈಗ ನೆಟ್ ಬೀನ್ಸ್ ಐಡಿಇಗೆ ಹಿಂತಿರುಗಿ. ನಾವು ಈಗ ಸರಳವಾದ ಒಂದು ಜೆಎಸ್ಪಿ ಪೇಜ್ ಅನ್ನು ತಯಾರಿಸೋಣ. ಆದ್ದರಿಂದ ಮೈ ಫಸ್ಟ್ ಪ್ರಾಜೆಕ್ಟ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ, ನ್ಯೂ ಎನ್ನುವಲ್ಲಿಗೆ ಹೋಗಿ ಮತ್ತು ಜೆಎಸ್ಪಿ ಯ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಜೆಎಸ್ಪಿ ಎಂಬ ಒಂದು ವಿಂಡೋ ತೆರೆದುಕೊಳ್ಳುತ್ತದೆ. ಫೈಲ್ ನೇಮ್ ಅನ್ನು ವೆಲ್ಕಮ್ ಎಂದು ಟೈಪ್ ಮಾಡಿ, ಆಮೇಲೆ ಫಿನಿಶ್ ನ ಮೇಲೆ ಕ್ಲಿಕ್ ಮಾಡಿ. ಎಡಭಾಗದಲ್ಲಿರುವ ಪ್ರಾಜೆಕ್ಟ್ಸ್ ಎಂಬ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಡಾಟ್ ಜೆಎಸ್ಪಿ ವೆಬ್ ಪೇಜಸ್ ಎಂಬ ಫೋಲ್ಡರ್ ನ ಅಡಿಯಲ್ಲಿ ಇರುವುದನ್ನು ನಾವು ನೋಡಬಹುದು. ಈಗ ಎಡಿಟರ್ ನಲ್ಲಿ ಹೆಲೋ ವರ್ಲ್ಡ್ ಅನ್ನು ವೆಲ್ಕಮ್ ಎಂದು ಬದಲಾಯಿಸಿ. ವೆಲ್ಕಮ್ ಎನ್ನುವುದು ಎಚ್ ಒನ್ ಟ್ಯಾಗ್ ಗಳಲ್ಲಿ ಇರುವುದನ್ನು ಗಮನಿಸಿ. ಈಗ ಫೈಲ್ ಅನ್ನು ಸೇವ್ ಮಾಡಿ. ಬ್ರೌಸರ್ಗೆ ಹಿಂತಿರುಗಿ. ಯು ಆರ್ ಎಲ್ ನಲ್ಲಿ ಮೈ ಫಸ್ಟ್ ಪ್ರಾಜೆಕ್ಟ್ ಸ್ಲಾಶ್ ನ ನಂತರ ವೆಲ್ಕಮ್ ಡಾಟ್ ಜೆಎಸ್ಪಿ ಎಂದು ಟೈಪ್ ಮಾಡಿ. ನಾವು ವೆಲ್ಕಮ್ ಎಂಬ ಔಟ್ಪುಟ್ ಅನ್ನು ನೋಡುತ್ತೇವೆ. ಆದ್ದರಿಂದ ಪ್ರದರ್ಶನದ ಉದ್ದೇಶಕ್ಕಾಗಿ ಜೆಎಸ್ಪಿಗೆ ಆದ್ಯತೆ ನೀಡಲಾಗುತ್ತದೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ವೆಬ್ ಸರ್ವರ್ ಮತ್ತು ವೆಬ್ ಕಂಟೈನರ್ ಗಳ ಬಗ್ಗೆ, ಸರಳವಾದ ಒಂದು ಸರ್ವ್ಲೆಟ್ ಅನ್ನು ತಯಾರಿಸಲು ಹಾಗೂ ಸರಳವಾದ ಒಂದು ಜೆಎಸ್ಪಿ ಅನ್ನು ತಯಾರಿಸಲು ಕಲಿತಿದ್ದೇವೆ.
ಇನ್ನಷ್ಟು ಮುಂದುವರಿಯುವ ಮೊದಲು ನೀವು ಈ ಟ್ಯುಟೋರಿಯಲ್ ಅನ್ನು ಪೂರ್ಣಗೊಳಿಸಿರುವುದನ್ನು ದಯವಿಟ್ಟು ಖಚಿತಪಡಿಸಿಕೊಳ್ಳಿ. ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಪ್ರಮಾಣ ಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಅ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಭಾರತ ಸರ್ಕಾರದ ಐಸಿಟಿ ಎಂಎಚ್ಆರ್ಡಿಯ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನ ಆಧಾರವನ್ನು ಪಡೆದಿದೆ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ನಲ್ಲಿ ಲಭ್ಯವಿದೆ. ಒಂದು ಪ್ರಮುಖ ಸಾಫ್ಟ್ವೇರ್ ಎಂಎನ್ಸಿ ತಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರೋಗ್ರಾಂ ನ ಮೂಲಕ ಈ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಸ್ಪೋಕನ್ ಟ್ಯುಟೋರಿಯಲ್ ಗಾಗಿ ಅವರು ವಿಷಯವನ್ನು ಸಹ ಮೌಲ್ಯಾಂಕಿತಗೊಳಿಸಿದ್ದಾರೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಾಸುದೇವ. ಧನ್ಯವಾದಗಳು.